कांग्रेस सरकार के, रैत विरोधी कांग्रेस सरकार के, विरोधी करंट कांग्रेस सरकार के, ऐसी गंटे करंट कुड़लार्दंत कांग्रेस सरकार के, रैत विरोधी कांग्रेस सरकार के, रैत विरोधी कांग्रेस सरकार के, दिस वीडियो इज प्रेजेंटेड बाय ASM सुपर स्पेशलिटी हॉस्पिटल गुलबर्गा। नॉलेज पार्क द क्रिएटिव स्कूल, स्कूल फॉर क्वालिटी एंड इनोवेटिव एजुकेशन। विधानसभा मतक्षेत्र ना सरकार विरुद्ध प्रतिभटन हमको बंधु नावेनु मर्तिल्ल नम पक्षद ಒಬ್ಬ ಹಿರಿಯ ಮುಖಂಡರ ಮನೆಯಲ್ಲಿ ಮಾಡಾಳ ವಿಪಕ್ಷಪ್ಪರವರ ಮನೆಯಲ್ಲಿ 6 ಕೋಟಿ ರೂಪಾಯಿ ಸಿಕ್ತು ಅಂತಕ್ಕಂತ ಕಾರಣದಿಂದ ನಮ್ಮ ಪಕ್ಷದ ಹಿರಿಯರು ಅವರಿಗೆ ಪಕ್ಷದಿಂದ ದೂರ ಇರತಕ್ಕಂತ ಕೆಲಸ ಮಾಡಿದ್ರು, ಅವರಿಗೆ ಪಕ್ಷದ ಅಧಿಕೃತ ಅಭ್ಯರ್ಥಿ ಕೂಡ ಮಾಡಲಿಲ್ಲ. ಇದು ಭಾರತೀಯ ಜನತಾ ಪಾರ್ಟಿಯ ವೈಶಿಷ್ಟ್ಯ. ಆದರೆ ಇವತ್ತು ಹಾಡ್ ಹಗಲೆ 42 ಕೋಟಿ ನಿಮಗೆ ಬೇಕಾದಂತ ನಿಮ್ಮಡಿ ಕೆಲಸ ಮಾಡತಕ್ಕಂತ ಒಬ್ಬ ಗುತ್ತಿಗೆದಾರರ ಮನೆಯೊಳಗೆ 42 ಕೋಟಿ ಸಿಕ್ಕಿದ್ದು ಬಹುತೇಕ ಈ ರಾಜ್ಯದ ಜನ ನಿಮ್ಮ ಆಡಳಿತವನ್ನು ನೋಡಿ ಭಯಭೀತರಾಗಿದ್ದಾರೆ. ಈಗಾಗಲೇ ತಾವೇನು ಈ ಕೊಟ್ಟಿ ಗ್ಯಾರಂಟಿಗಳನ್ನ ಸುಳ್ಳು ಗ್ಯಾರಂಟಿಗಳನ್ನ ಈ ಜನರಿಗೆ ಮೋಸ ಮಾಡಿ ಜನರಿಗೆ ಹುಚ್ಚು ಮಾಡಿ ಮತಗಳನ್ನು ತಗೊಂಡು ತಾವೇನು ಸರ್ಕಾರದಲ್ಲಿದ್ದೀರಿ? ಬಹುತೇಕ ಈ ಸರ್ಕಾರ ಆರ್ಥಿಕ ದಿವಾಳಿಯಲ್ಲಿದೆ ಅಂತಕ್ಕಂಥದ್ದು ಬಹುತೇಕ ಇಡೀ ರಾಜ್ಯದಲ್ಲಿ ಜನ ನೋಡ್ತಾ ಇದ್ದಾರೆ. ಇವತ್ತು KSRTC ಎಂಪ್ಲಾಯೀಸ್ಗಳಿಗೆ ಪಗಾರ ಸಿಗ್ತಾ ಇಲ್ಲ. ಕರ್ನಾಟಕ ರಾಜ್ಯದ ಇತಿಹಾಸದೊಳಗ ಪೊಲೀಸರಿಗೆ 2 ದಿವಸ ಮೊದಲೇ ಪಗಾರ ಸಿಕ್ಕಿತ್ತು. ಇವತ್ತು ಪೊಲೀಸರಿಗೆ ಕೂಡ ಸರಿಯಾದ ಸಮಯದಲ್ಲಿ ಪಗಾರ ಕೊಡ್ತಕ್ಕಂಥದ್ದು ಈ ಸರ್ಕಾರದಿಂದ ಆಗ್ತಾ ಇಲ್ಲ. ಬಂಧುಗಳೇ, ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಆಡಳಿತದಲ್ಲಿದ್ದಾಗ ಇವತ್ತು ಸಾಕಷ್ಟು ಪ್ರತಿಭಟನೆ ಮಾಡಿದ್ರು, ಕೊಟ್ಟಿ ಆರೋಪಗಳನ್ನ ನಮ್ಮ ಮೇಲೆ ಹೊರಿಸಿದ್ರು. ಇವತ್ತು ಜೀವಂತ ಸಾಕ್ಷಿ ಇದೆ. ಬಹುತೇಕ ಇಡೀ ದೇಶದ ಕಾಂಗ್ರೆಸ್ಗೆ ಕರ್ನಾಟಕ ಅವ್ರ ಪಾಲಿಗೆ ಒಂದು ATM ಅಂತ ಹೇಳಿ ಇಡೀ ಇವತ್ತು ರಾಜ್ಯದ ಜನ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ನಾನು ಈ ಎಲ್ಲ ಸರ್ಕಾರದ ಕೆಟ್ಟ ನೀತಿಗಳು ಇವತ್ತು ನಾನು ಎಡಬಲಿ ಜಸ್ಕಾಂ ಅವರಿಗೆ ಮಾತಾಡಿದಾಗ ಹೇಳಿದ್ರು, ರೈತರಿಗೆ ಪವರ್ ಸಪ್ಲೈ ಯಾವಾಗ ಕೊಡ್ತಾರಂದ್ರೆ ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆ ತನಕ. ಬಹುತೇಕ ವಿಚಾರ ಮಾಡಬೇಕು, ರೈತರೇನು ಬದುಕಬೇಕಾ ಅಥವಾ ಆತ್ಮಹತ್ಯೆ ಮಾಡ್ಕೋಬೇಕಂತ ಹೇಳಿ. ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. ನಿಮಗೇನಾದರೂ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು, ನಿಮಗೇನಾದರೂ ಮಾನವೀಯತೆ ಇದ್ರೆ ಮನುಷ್ಯತ್ವ ಇದ್ರ ಯಾವತ್ತ 42 ಕೋಟಿ ರೆಡ್ ಹ್ಯಾಂಡ್ ಆಗಿ ನಿಮ್ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂತ ಅಧಿಕಾರಿಗಳು ಹಿಡಿದು ಇಡೀ ರಾಜ್ಯದ ಜನರಿಗೆ ತೋರಿಸಿದಾರಲ್ಲ, ನಿಮ್ಮಲ್ಲಿ ಮಾನವೀಯತೆ ಇದ್ರೆ ಮನುಷ್ಯತ್ವ ಇದ್ರ ನೀವು ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕಾಗಿತ್ತು. ಹಾಗಾಗಿ ನಮಗೆ ವಿಶ್ವಾಸ ಇದೆ, ಇವತ್ತು ಈ ಗ್ಯಾರಂಟಿಗಳನ್ನ ಕೊಟ್ಟು ನೀವೇನು ಜನರಿಗೆ ಮೋಸ ಮಾಡಿದ್ದೀರಿ? ಯಾವುದೇ ಒಂದು ಇಲಾಖೆಯಲ್ಲಿ ಯಾರೇ ಒಬ್ಬ, ಸಾಕಷ್ಟು ಜನ ನಿರುದ್ಯೋಗದಲ್ಲಿ ಇದ್ದಾರೆ, ಸಾಕಷ್ಟು ಜನ ನಿರುದ್ಯೋಗಿಗಳು, ಒಂದು ಟೀಚರ್ ಅಪಾರ್ಟ್ಮೆಂಟ್ ಹೊಸದಾಗಿ ನಡೀತಾ ಇಲ್ಲ, ಒಂದು ಪೊಲೀಸ್ ಅಪಾರ್ಟ್ಮೆಂಟ್ ನಡೀತಾ ಇಲ್ಲ, ಗೆಜೆಟೆಡ್ ಯಾವುದೇ ಅಪಾರ್ಟ್ಮೆಂಟ್ಗಳಿಲ್ಲ, ಎಲ್ಲ ನೇಮಕಾತಿಗಳು ನಿಮ್ಮ ಆಡಳಿತದಲ್ಲಿ ಬಂದಾಗ ಹೋಗಿದ್ದು ನೋಡಿದ್ರೆ ಬಹುತೇಕ ಈ ನಿರುದ್ಯೋಗ ಇನ್ನೂ 10 ರಷ್ಟು ಹೆಚ್ಚಾಗ್ತದಂತಕ್ಕಂಥದ್ದು ಎಲ್ಲರಿಗೂ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ಸ್ನೇಹಿತರೆ, ಇದು ಹೋರಾಟದ ಅಂತ್ಯವಲ್ಲ, ಇದು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಲೇಬೇಕಾದಂತದ್ದು ಅನಿವಾರ್ಯ ಇದೆ. ಯಾಕಂದ್ರೆ ಕರ್ನಾಟಕ ಉಳಿಬೇಕು, ಕರ್ನಾಟಕದ ರೈತರು ಬದುಕಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ನಡು ಮಧ್ಯಾಹ್ನದೊಳಗ ಸುಳ್ಳು ಬಿಸಿಲಿನೊಳಗ ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನೀವೇನಾದರೂ ನಿಮ್ಮ ತಪ್ಪು ನಿಲುವುಗಳನ್ನ ಈ ರಾಜ್ಯದ ಜನರಿಗೆ, ಬಹುತೇಕ ನಾನು ಸಾಕಷ್ಟು ಕಡೆ ಹೇಳಿದ್ದೀನಿ, 70 ವರ್ಷ ಈ ದೇಶದಲ್ಲಿ ತಾವು ಆಡಳಿತವನ್ನ ನಡೆಸಿದ್ದೀರಿ, 70 ವರ್ಷಗಳ ನಂತರ ತಾವು ಮತದಾರರಿಗೆ ಏನ್ ಹೇಳಿದ್ರಿ? ನಾವು ನೀವು ಬಸ್ಸಿನಾಗ ಪುಕ್ಕಾಟ್ ಹೋಯ್ತೇವೆ ಅಂತ ಹೇಳಿ ಆಸೆ ಹಚ್ಚಿ ಓಟ್ ತಗೊಂಡ್ರಿ ನೀವು. ನಾವು ತಿಂಗಳಿಗೆ ನಿಮ್ಗೆ 1,000-2,000 ರೂಪಾಯಿ
ನಿಮ್ಗ ಗೃಹಲಕ್ಷ್ಮಿ ಅಂತಕ್ಕಂತ ಯೋಜನೆ ಕೊಡ್ತೇವೆ ಅಂತ ಹೇಳಿ ಆಸೆ ಹಚ್ಚಿ ಓಟ್ ತೊಗೊಂಡ್ರಿ. ಬಹುತೇಕ ಅಂತ ಕೆಲಸ ನಿಮ್ಲಿಂದ ಆಗ್ಬಾರ್ದಾಗಿತ್ತು. ಯಾರಿಗಾರೆ ಒಂದು ಮನೆಯೊಳಗ ಒಂದು ಸಾವಿರ ಎರಡು ಸಾವಿರ ಕೊಡೋದಕ್ಕಿಂತ ಆ ಮನೆಯೊಳಗ ಒಬ್ಬನಿಗೆ ಏನಾರ ಕಾಯಮಾಗಿ ನೌಕರಿ ಸಿಕ್ಕರ ಆ ಕುಟುಂಬಕ್ಕೆ ಅವನು ಬೆನ್ನೆಲುಬಾಗಿ ನಿಂದಿರ್ತಾನೆ ಸ್ನೇಹಿತರೆ. ಹಾಗಾಗಿ ಜನ ಮೋಸ ಹೋಗಿದ್ದಾರ, ಜನರಿಗೆ ಈಗ ತಿಳುವಳಿಕೆ ಬಂದದ. ಶಾಲಾ ಕಾಲೇಜಿಗೆ ಮಕ್ಕಳು ಹೋಗ್ಬೇಕಂದ್ರ ಬಸ್ಸಿನ ವ್ಯವಸ್ಥೆ ಸರಿಯಾಗಿ ಸಿಗ್ತಾ ಇಲ್ಲ. ಭಾರತ್ ಮಾತಾ ಕೀ ಜೈ.